ಒಡಿಶಾದ ಧಾರ್ಮಿಕ ಸ್ಥಳವಾದ ಪುರಿಯಲ್ಲಿ ಫನಿ ಚಂಡಮಾರುತ ಆರ್ಭಟ ಜೋರಾಗಿದೆ. ಗಂಟೆಗೆ 175 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಚಂಡಮಾರುತದಿಂದಾಗಿ ಹಲವೆಡೆ ಭೂಕುಸಿತ ಉಂಟಾಗಿದೆ. ಈಗಾಗಲೇ 8 ಜನರು ಫನಿ ಚಂಡಮಾರುತ ಬಲಿ ಪಡೆದಿದೆ. ಫನಿ ಚಂಡಮಾರುತ ಅಬ್ಬರಕ್ಕೆ 8 ಮಂದಿ ಬಲಿ. ಆರ್ಭಟಿಸಿ ರಣಭೀಕರತೆ ಸೃಷ್ಟಿಸಿದ ಫನಿ. ಒಡಿಶಾದಲ್ಲಿ ಫನಿ ಚಂಡಮಾರುತ ಅಬ್ಬರ ಜೋರಾಗಿದೆ. ಪುರಿ ಮತ್ತು ಗಂಜಾಮ್ಗಳಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. 12 ಲಕ್ಷ ಜನರಿಗೆ ಈಗಾಗಲೇ ಸುರಕ್ಷಿತ ವಸತಿ ಕಲ್ಪಿಸಲಾಗಿದೆ. ಚಂಡಮಾರುತದಿಂದಾಗಿ ಭೂಕುಸಿತವಾಗ್ತಿದ್ದು ಮನೆಯಿಂದ ಹೊರಬರದಂತೆ ಜನರಿಗೆ ಸರ್ಕಾರ ಮನವಿ ಮಾಡಿದೆ. ಫನಿ ಚಂಡಮಾರುತಕ್ಕೆ ಒಡಿಶಾದ 9 ಜಿಲ್ಲೆಗಳ 10,000 ಗ್ರಾಮ ಹಾಗೂ 52 ನಗರಗಳು ಹಾನಿಗೆ ಒಳಗಾಗಿವೆ. ಚಂಡಮಾರುತದಿಂದ ಹಾನಿಯಾಗಿರೋ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮುಂಗಡವಾಗಿ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಒಡಿಶಾದಲ್ಲಿ ಅಪ್ಪಳಿಸಿರೋ ಚಂಡಮಾರುತದಿಂದ ಕೋಲ್ಕತ್ತಾದಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದೆ. ಪೂರ್ವ ಮತ್ತು ಪಶ್ಚಿಮ ಮಣಿಪುರ, ಆಂಧ್ರದಲ್ಲಿ ಶ್ರೀಕಾಕುಳಂ, ವಿಶಾಖಪಟ್ಟಣಂನಲ್ಲಿ ಕೂಡ ಫನಿ ಚಂಡಮಾರುತ ಅಬ್ಬರಕ್ಕೆ ತತ್ತರಿಸಿ ಹೋಗ್ತಿವೆ. ಭುವನೇಶ್ವರ, ಕೋಲ್ಕತ್ತಾದಲ್ಲಿ ವಿಮಾನ ಹಾರಾಟ ರದ್ದುಗೊಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಸಾಂಸ್ಕೃತಿಕ ನಗರಿ, ಸ್ವಚ್ಛ ನಗರಿ, ಅರಮನೆ ನಗರಿ, ಒಂದ ಎರಡ ಮೈಸೂರಿಗೆ ನಾನಾ ಹೆಸರು. ಈಗ ಮೈಸೂರಿಗೆ ಮತ್ತೊಂದು ಹೆಸರು ಬಂದಿದೆ, ಅದೇ ಬರದ ಬೀಡು ಅಂತ. ಈ ದೃಶ್ಯಗಳಲ್ಲಿ ನೋಡ್ತಿರೋದು ಅರಮನೆಗಳ ನಗರಿ ಮೈಸೂರು ಜಿಲ್ಲೆಯ ಇಂದಿನ ವಾಸ್ತವ ಸ್ಥಿತಿ. ಮೈಸೂರಿನಲ್ಲೂ ಬರದ ಬೇಗೆ. ಕೆಆರ್ ನಗರ, ಪಿರಿಯಾಪಟ್ಟಣ ತಾಲೂಕುಗಳು ಬರಪೀಡಿತ ತಾಲೂಕುಗಳಾದ್ರೆ ಉಳಿದ 5 ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ತಾತುವಾರ. ಹೆಚ್ಡಿ ಕೋಟೆ, ನಂಜನಗೂಡು, ಹುಣಸೂರು, ಮೈಸೂರು, ಟಿ ನರಸೀಪುರ ತಾಲೂಕಿನ ನದಿ ಮೂಲಗಳು ಬತ್ತುತ್ತಿವೆ. ಗ್ರಾಮೀಣ ಪ್ರದೇಶವಷ್ಟೇ ಅಲ್ಲದೆ ನಗರ ಪ್ರದೇಶದಲ್ಲೂ ನೀರಿಗೆ ಸಂಕಷ್ಟ ಎದುರಾಗಿದೆ. ನಗರದ ಮಧ್ಯಭಾಗದ ಕೆರೆ ಕಟ್ಟೆಗಳಲ್ಲಿ ನೀರು ಬರಿದಾಗಿದೆ. ಅಂತರ್ಜಲ ಮೂಲವಾಗಿರುವ ಕಾರಂಜಿ ಕೆರೆಯ 90 ಎಕರೆ ಜಾಗ ಮರುಭೂಮಿಯಂತಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರದ ಛಾಯೆ ಆವರಿಸಿದೆ. ಮೈಸೂರಿನ 2 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದ್ದು, ಕೆಆರ್ ನಗರ ಹಾಗೂ ಪಿರಿಯಾಪಟ್ಟಣ ತಾಲೂಕುಗಳಲ್ಲಿ ತೀವ್ರ ಬರಪರಿಸ್ಥಿತಿ ಎದುರಾಗಿದೆ. ಮೈಸೂರು ನಗರದಲ್ಲಿರುವ ಮತ್ತು ಹೊರವಲಯದಲ್ಲಿರುವ ಕೆರೆಗಳು ಸಂಪೂರ್ಣ ನೀರಿಲ್ಲದೆ ಬಣಗುಡ್ತಾ ಇದೆ. ನಾವೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಕಾರಂಜಿ ಕೆರೆಯ ಮಧ್ಯದಲ್ಲಿ ನಿಂತಿದ್ದೇವೆ. ಇದು ಕಾರಂಜಿ ಕೆರೆಯ ಇವತ್ತಿನ ಪರಿಸ್ಥಿತಿ. ಬರೋಬ್ಬರಿ 35 ವರ್ಷಗಳ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಇಡೀ ಕಾರಂಜಿ ಕೆರೆ ಸಂಪೂರ್ಣವಾಗಿ ನೀರಿಲ್ಲದೆ ಒಣಗ್ತಾ ಇದ್ದು, ಕಾರಂಜಿ ಕೆರೆಯಲ್ಲಿದ್ದಂಥ ಎಲ್ಲ ಪ್ರಾಣಿ ಸಂಕುಲಗಳಿಗೂ ಸಹ ಇವತ್ತು ತನ್ನ ಪ್ರಾಣಕ್ಕೆ ಸಂಚಕಾರ ಬಂದು ಒದಗಿದೆ ಅಂತಲೇ ಹೇಳ್ಬೋದು. ಸುಮಾರು 90 ಎಕರೆ ವಿಸ್ತೀರ್ಣ ಇರುವಂಥ ಈ ಒಂದು ಕಾರಂಜಿ ಕೆರೆಯಲ್ಲಿ ಇವತ್ತು ಒಂದೇ ಒಂದು ಹನಿಯು ನೀರು ಸಹ ಕಾಣ್ತಾ ಇಲ್ಲ. ಇದರಿಂದಾಗಿ ಇಡೀ ಕಾರಂಜಿ ಕೆರೆಯ ದೃಶ್ಯ ಸಂಪೂರ್ಣವಾಗಿ ಬರದ ಛಾಯೆಯನ್ನು ಆವರಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಮೃಗಾಲಯದ ಅಧಿಕಾರಿಗಳು ಈ ಒಂದು ಕಾರಂಜಿ ಕೆರೆಯ ಹೂಳೆತ್ತುವ ಕಾರ್ಯಕ್ಕೂ ಸಹ ಚಾಲನೆಯನ್ನು ನೀಡಿದ್ದು, ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಹೂಳೆತ್ತುವ ಕಾರ್ಯವನ್ನು ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಮಾಡಿ ಮುಗಿಸ್ತಾ ಇದ್ದಾರೆ. ಇದು ಕೇವಲ ಕಾರಂಜಿ ಕೆರೆಯ ದೃಶ್ಯಗಳಿಗೆ ಅಷ್ಟೇ ಸೀಮಿತವಾಗಿದೆ. ಮೈಸೂರು ನಗರ ಹಾಗೂ ಹೊರವಲಯದಲ್ಲಿರುವಂಥ ಬಹುತೇಕ ಕೆರೆಗಳಿಗೆ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 2 ತಾಲೂಕುಗಳಲ್ಲಿ ಬರಪೀಡಿತ ಅಂತ ಘೋಷಣೆ ಆಗಿದ್ರೂ ಸಹ ಎಲ್ಲ ತಾಲೂಕುಗಳಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಸೂಕ್ತ ಗಮನ ಹರಿಸಬೇಕು ಅನ್ನೋದು ಎಲ್ಲ ಮೈಸೂರಿಗರ ಒತ್ತಾಯವೂ ಸಹ ಆಗಿದೆ. ಬರ ಪರಿಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದಿದ್ದು, ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಮಧು ಜೊತೆ ಪುಟ್ಟಪ್ಪ, News 18 ಕನ್ನಡ, ಮೈಸೂರು.